ನಮಸ್ತೆ ಗೆಳೆಯರೆ. ಇವತ್ತು ನಮ್ಮ ಶೋಭಾ ಮುಕುಂದ್ ನಮಗೋಸ್ಕರ ಪುಲಿ ಹೋಗರೆ ಮಾಡಿದ್ದಾರೆ. ಪುಲಿ ಹೋಗರೆ, ಪುಲಿ ಹೋಗರೆ, ಪುಲಿ ಹೋರ. ಪುಲಿ ಅಂದ್ರೆ ನಾವು ತೆಲುಗಲ್ಲಿ ಹುಲಿ ಅಂತೀವಿ, ಆದ್ರೆ ಅದೆಲ್ಲ ಹುಳಿ. ಇದು ಹುಳಿ, ಹುಳಿನ ತಮಿಳಲ್ಲಿ ಹುಳಿ ಅಂತಾರೆ. ಇದು ಈ ಆಹಾರದ ಬಗ್ಗೆ ತುಂಬಾ ಶ್ರೇಷ್ಠವಾದ ವಾದಗಳಿದೆ. 1000 ವರ್ಷಗಳ ಹಿಂದೆ ರಾಮಾನುಜಾಚಾರ್ಯರು ಹುಳಿಯ ಮಹಿಮೆ ಸಾರಲಿಕ್ಕೆ ಕಂಡು ಹಿಡಿದಂತಹ ಆಹಾರ ಇದು. ಹುಳಿ ಏನು ಶ್ರೇಷ್ಠ ಅಂದ್ರೆ, ಗೀತೆಯಲ್ಲಿ ಒಂದು ವಾಕ್ಯ ಬರುತ್ತೆ, ಕೃಷ್ಣನ ಕಾಲದಲ್ಲೂ ಇದನ್ನ ಮಾಡ್ತಿದ್ರಂತೆ. ಏನದು? ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಾಹ. ನಾವೆಲ್ಲ ಪ್ರಾಣಿಗಳು, ಭೂತಗಳು, ಸರ್ವಭೂತಾನಿ, ಎಲ್ಲ ದೇಹ ಇರುವ ಎಲ್ಲರಿಗೂ ದೇಹದಲ್ಲಿ ಆಶ್ರಿತ ಮಾಡಿಕೊಂಡಿದ್ದಾನೆ ಕೃಷ್ಣ ಅಂದ್ರೆ ದೇವರು. ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಪ್ರಾಣ, ಆಪಾನ, ವ್ಯಾನ, ಉದಾನ, ಸಮಾನ, ಈ ಎಲ್ಲ 5 ವಾಯುಗಳನ್ನ ಸಮಾನವಾಗಿ ಬ್ಯಾಲೆನ್ಸ್ ಆಗಿಡೋದಕ್ಕೆ ಪಚಾಮ್ಯನ್ನಂ ಚತುರ್ವಿಧಂ, ಈ ಅನ್ನವನ್ನ 4 ವಿಧದಲ್ಲಿ ತಿನ್ಬೇಕಂತೆ. ಯಾವುದದು? ಚೋಷ್ಯ, ಲೇಖ್ಯ, ಭಕ್ಷ್ಯ, ಭೋಜ್ಯ. ಓಕೆ, ಅನ್ನವನ್ನ ಮತ್ತೆ 4 ವಿಧದಲ್ಲಿ, ಖಾರ, ಉಪ್ಪು, ಹುಳಿ ಮತ್ತೆ ಸಿಹಿ. ಆ ಹುಳಿಯ ಮಹಿಮೆ ರಾಮಾನುಜರು ರಾಜರ ಕಾಲದಲ್ಲಿ, ವಿಷ್ಣುವರ್ಧನನ ಕಾಲದಲ್ಲಿ, ದಿನಕ್ಕೆ ಒಂದು ಕೃಷ್ಣಾಷ್ಟಮಿ ಎಂದು ದಿನಕ್ಕೆ 108 ವೆರೈಟಿ ಆಹಾರಗಳನ್ನ ತಯಾರು ಮಾಡಿದ್ದಾರೆ ರಾಮಾನುಜರು. ವಿಷ್ಣುವರ್ಧನನ ಕಾಲದಲ್ಲಿ ಮೇಲುಕೋಟೆಯಲ್ಲಿ ಕೃಷ್ಣಾಷ್ಟಮಿಗೆ 108 ವಿಧವಾದ ಆಹಾರ ಖಾದ್ಯಗಳನ್ನ ತಯಾರಿಸಿದ್ರು. ಅದರಲ್ಲಿ ಈ ಭಕ್ಷ್ಯ, ಭೋಜ್ಯ, ಚೋಷ್ಯ, ಲೇಖ್ಯ, ಉಪ್ಪು, ಖಾರ, ಹುಳಿ, ಸಿಹಿ ಮಾಡ್ತಾ ಇದ್ರು. ಆ ಹುಳಿಯಲ್ಲಿ ಇದು ರಾಜ ಹುಳಿ ಹೋಗರಿ. ಇದರಲ್ಲಿ ಏನೇನಿದೆ ಅಂತ ಇವ್ರನ್ನ ಕೇಳೋಣ. ಮತ್ತೆ ಈ ಆಹಾರವನ್ನ ಸೇವಿಸೋದ್ರಿಂದ ಅನೇಕ ದೇಹದಲ್ಲಿರುವ ಅನೇಕ ಕಾಯಿಲೆಗಳು ಕೂಡ ವಾಸಿಯಾಗುತ್ತೆ. ಇದನ್ನ ನೀವು ವಾರಕ್ಕೊಂದ್ಸಲ ಆದ್ರೂ ತಿನ್ನಿ ಅಂತ ಹೇಳ್ತಾನೆ. ಏನು ಹೇಗ್ ಮಾಡೋದನ್ನ? ಹುಣ್ಸೆ ಹುಳಿ ಮಾಡ್ಕೋಬೇಕಾಗುತ್ತೆ. ಹುಣ್ಸೆ ಹುಳಿನ ಒಲೆ ಮೇಲೆ ಇಟ್ಬಿಟ್ಟು ಅದಕ್ಕೆ ಉಪ್ಪು, ಬೆಲ್ಲ ಹಾಕ್ಬಿಟ್ಟು ಕುದಿಸ್ಕೋಬೇಕಾಗುತ್ತೆ. ಅದಕ್ಕೆ ಪುಡಿ ಮಾಡೋದಕ್ಕೆ ಎಳ್ಳು, ಜೀರಿಗೆ, ಮೆಂತ್ಯ, ಮೆಣಸು, ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಬೀಜ, ಅರಿಶಿನ, ಇದಿಷ್ಟನ್ನು ಹಾಕಿ ಮಿಕ್ಸಿಗೆ ಪುಡಿ ಮಾಡ್ಬೇಕಾಗುತ್ತೆ. ಉದ್ದಿನ ಬೇಳೆ, ಕಡಲೆ ಬೇಳೆ ಸ್ವಲ್ಪ ತಿಕ್ನೆಸ್ ಹಾಕಬೇಕಾಗುತ್ತೆ. ಇದಿಷ್ಟು ಪುಡಿ ಮಾಡಿಕೊಂಡು ಹುಣ್ಸೆ ಹುಳಿ ಒಳಗೆ ಹಾಕ್ಬಿಟ್ಟು ಕುದಿಸಿ ಅದ್ರ ಮೇಲೆ ಒಂದು ಕಡ ಇಟ್ಬಿಟ್ಟು ಅದರಲ್ಲಿ ಎಣ್ಣೆ, ಸಾಸಿವೆ, ಇಂಗು, ಉದ್ದಿನ ಬೇಳೆ, ಕಡಲೆ ಬೇಳೆ, ಒಣಮೆಣಸಿನ್ಕಾಯಿ, ಕರಿಬೇವು, ಕಡಲೆ ಬೀಜ ಇದಿಷ್ಟು ಒಗ್ಗರಣೆ ಮಾಡಿಬಿಟ್ಟು ಕುದ್ದಿರೋ ಇದ್ರೊಳಕ್ಕೆ ಮಿಕ್ಸ್ ಮಾಡಿ ಕುದಿಸ್ಬೇಕಾಗುತ್ತೆ ಅಷ್ಟೇ. ಇದರಲ್ಲಿ ಬುಡುಬುಡಿಯಾಗಿ ಅನ್ನ ಮಾಡ್ಕೊಂಡು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಈ ಈ ಕಾಯ್ತುರಿಯಿಂದ ಮಿಕ್ಸ್ ಮಾಡಿದ್ರೆ ಪುಳಿಯೋಗರೆ ರೆಡಿ ಆಗುತ್ತೆ. ಗೆಳೆಯರೆ, ಪುಳಿಯೋಗರೆಯ ರುಚಿ ಹೆಚ್ಚಾಗೋದು ಯಾವಾಗ ಅಂದ್ರೆ, ಅನ್ನ ಹೆಚ್ಚಾದಾಗ, ಪುಳಿಯೋಗರೆ ಹೆಚ್ಚಾದಾಗ, ಜನ ಹೆಚ್ಚಾದಾಗ. 1000 ಜನಕ್ಕೆ ಒಟ್ಟಿಗೆ ಪುಳಿಯೋಗರೆ ಮಾಡ್ತಿದ್ರು ತಿರುಪತಿಯಲ್ಲಿ. ಎಲ್ಲೇ ಆಗ್ಲಿ, ರಾಮಾನುಜರ ಕಾಲದಲ್ಲಿ ನೆಲವನ್ನ ಪಂಚಗವ್ಯದಿಂದ ಸಾರಿಸಿ, ಪಂಚಗವ್ಯ ಅಂದ್ರೆ ಗೋಮೂತ್ರ, ಗೋಮಯ, ಗೋ ಘೃತ, ಮತ್ತೆ ಗೋ ದಹಿ, ಮತ್ತೆ ಗೋ ಹಾಲು, ಇಷ್ಟು ಅನ್ನ ಸೇರಿಸಿರೋ ದ್ರವ್ಯದಿಂದ ನೆಲವನ್ನ ಸಾರಿಸಿ, ಯಾವುದೇ ಪಾತ್ರೆ ಇಲ್ಲದೆ ನೆಲದ ಮೇಲೆ ಅನ್ನವನ್ನ ಹಾಕಿ, ಆ ರಾಶಿ ಅನ್ನದ ಮೇಲೆ ಎಲ್ಲ ತುಂಬಾ ದೊಡ್ಡ ದೊಡ್ಡ ಸೌಟುಗಳಿಂದ ವುಡ್ ಗರಟೆಗಳು ಅಂದ್ರೆ ಈ ಮರದ ಗರಟೆಗಳು, ವಿಧ ವಿಧವಾದ ಆಯುರ್ವೇದಿಕ ಮರದ ಗರಟೆಗಳಿಂದ ಇರಿತಿ ಇದನ್ನ ಕಲಿಸ್ತಾ ಇದ್ರು. ಇದನ್ನ ಕಲಿಸಿ ಆ ರುಚಿ, ನೀನ್ ಹೋಗ್ ನಾನು ಬರ್ತೀನಿ ಅನ್ನತ್ತೆ, ಅಷ್ಟು ಚಂದ ರುಚಿ ಇದು. ಪುಲಿಯೋಗರೆಯ ರುಚಿ 1 ಕಿಲೋಮೀಟರ್ ಉದ್ದದವರೆಗೂ ಬರೋದು, ಜನನ ಆಕರ್ಷಣೆ ಮಾಡೋದು. ಈ ಶ್ರೀರಂಗಮ್ ಅಲ್ಲಿ ಪುಲಿಯೋಗರೆ ಮಾಡಿದ್ರೆ ಆ ಹಬ್ಬದ ಜಾತ್ರೆಗಳ ದಿವಸ ಆ ಘಮಲಿಗೆ ಜನ ಉಚ್ಚತ್ತು ಹೋಗೋರಂತೆ. ಇವತ್ತಿಗೂ ತಿರುಪತಿ ಪ್ರಸಾದದಲ್ಲಿ ಈ ಪುಲಿಯೋಗರೆವನ್ನ, ಇದು ನೋಡಿ ನಮ್ಮಂತ ಮೂರ್ಖರು ಕಲಿಸಿದ್ರೆ ಚೆನ್ನಾಗಿ ನೋಡಿ, ಇವಾಗ ಹೆಮ್ಮ ಕಲಿಸ್ತಾರೆ ಹಿಂಗಿರುತ್ತೆ. ಅದೊಂದು ಕಲಿಸೋದೇ ಒಂದು 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 ವಿದ್ಯೆ ಅದು.
ಈ ಪುಳಿಯೋಗರೆ ನಿಮಗೆ ಪರಿಚಯ ಮಾಡಿಸ್ಬೇಕು ಅನಿಸ್ತು. ನೀವೆಲ್ಲ ಪುಳಿಯೋಗರೆ ಮಾಡ್ಕೊಳ್ಳಿ. ಅನೇಕ ಇವಾಗ ಕಂಪನಿಗಳಲ್ಲಿ ಪುಳಿಯೋಗರೆ ಗೊಜ್ಜು ರೆಡಿಮೇಡ್ ಸಿಗುತ್ತೆ, ಅನ್ನನೂ ರೆಡಿಮೇಡ್ ಸಿಗುತ್ತೆ. ಆದ್ರೆ ನೀವೇ ಮಾಡೋದು ಕಲ್ತ್ಕೊಂಡ್ರೆ ಅದೊಂದು ರಸವಿದ್ಯೆ. ಕೃಷ್ಣನಿಗೆ ತುಂಬಾ ಪ್ರಿಯವಾದ ಖಾದ್ಯಗಳಲ್ಲಿ ಪುಳಿಯೋಗರೆ ಕೂಡ ಒಂದು ಅಂತ ರಾಮಾನುಜರು ಹೇಳ್ತಾರೆ. ಒಟ್ಟಿನಲ್ಲಿ ರಾಮಾನುಜರ ಒಂದು 120 ವರ್ಷ ಬದುಕಿದಂತಹ ಮಹಾಜ್ಞಾನಿ, ಶತಮಾನದ ವಿಜ್ಞಾನಿ, ಆ ಶತಮಾನ ಅಲ್ಲ ಸಹಸ್ರಮಾನದ ವಿಜ್ಞಾನಿ ಅವರಿಗೆ ನಾವು ಆಕ್ಚುಲಿ ನಾವು ಅನೇಕ ವಿದ್ಯೆಗಳು, ಪಾಕವಿದ್ಯೆ, ಭೀಮನ ತರ ರಾಮಾನುಜ ಪಾಕವಿದ್ಯೆ, ಧರ್ಮ ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲವನ್ನ ಕಂಡಂತಹ ಮೇರು ಸಂತ ರಾಮಾನುಜ. ವಿಷ್ಣುವರ್ಧನನ ಪತ್ನಿ ಶಾಂತಲೆಗೆ ಪುಲಿಹೋಗರೆ ಅಂದ್ರೆ ತುಂಬಾ ಇಷ್ಟ. ಮೇಲುಕೋಟೆಗೆ ಆ ಅಮ್ಮ ಹೋದಾಗೆಲ್ಲ ಪುಲಿಹೋಗರೆ ಮಾಡ್ಕೊಡ್ತಿದ್ರಂತೆ, ಪುಲಿಹೋಗರೆ ಮಾಡಿ ಕೊಡ್ತಿದ್ರಂತೆ. ಹಂಗೆ ಈ ಪುಲಿಹೋಗರೆ ತುಂಬಾ ಶಕ್ತಿ ಕೊಡುತ್ತೆ, ಮತ್ತೆ ನರಮಂಡಲವನ್ನ ಕಾಂತಿಯುತವಾಗಿ ಮಾಡುತ್ತೆ, ಭಸ್ಮದ ತಾಕತ್ ಇರುತ್ತೆ. ನೋಡಿ ಕಲಸದ ಮೇಲೆ ರುಚಿ ನೋಡೋಣ, ವಿಡಿಯೋ ಎಂಡ್ ಮಾಡೋಣ. ಮೆಣಸಿನಕಾಯಿ ಮೇಲೆ ಡಿಪೆಂಡ್ ಆಗುತ್ತೆ ಕಲರ್ ಆಫ್ ದ ಪುಳಿಯೋಗರೆ. ಹೌದಾ? ಕಲರ್ ಮೆಣಸಿನಕಾಯಿ ತಗೊಂಡ್ರೆ ನಿಮ್ಗೆ ಕಲರ್ ಬರುತ್ತೆ ಇನ್ನೂ ಚೆನ್ನಾಗಿ. ಸ್ವಲ್ಪ ಟೇಸ್ಟ್ ನೋಡಿ, ಬಾಕಿ ಏನು ಮಿಕ್ಸ್ ಮಾಡಿ. ಮುಚ್ಚಿಡುತ್ತದೆ ಪುಳಿಯೋರೆ, ವಾವ್, ಓಹೋ, ಅತಿ ಮಧುರ ಯಾರ್ ಟೇಸ್ಟ್. ಏನು ಬೇಡ, ಅತಿ ಮಧುರ, ಅಲ್ಟಿಮೇಟ್. ಜೈ ರಾಮಾನುಜಾಯ ನಮಃ. ಯಾರಿಗುಂಟು ಯಾರಿಗಿಲ್ಲ. ಓಹೋ, ಬಾಯಲ್ಲಿ ಹಬ್ಬ ನಡೀತದೆ, ಯಾತ್ರೆ ನಡೀತದೆ, ಅದಕ್ಕೆ ಕೃಷ್ಣ ಇಷ್ಟಪಟ್ಟಿದ್ದಾನೆ. ಟೇಸ್ಟ್ ಕರಮ್ಮ, ಕೈಸೆ ಬತಾವ್, ಸಜ್ಜು ಬತಾವ್. ವಾವ್, ಏನ್ ಡೀಸೆಂಟ್ ನೋಡಿ. ಧನ್ಯವಾದ ಅಹೋರಾತ್ರ.